ಚಿಂಚಣಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಹಂಡ್ಯಾನ್ವಡಿ ಗ್ರಾಮದಲ್ಲಿ ಗ್ರಾಮ ಪಂಚಾಯಿತಿ ಸದಸ್ಯರಾದ ಹಾಲಪ್ಪ ಮಾದಾಪುಗೋಳ್ ಹಾಗೂ ಸುನೀಲ್ ಗೋಣಿಯವರ ಪ್ರಯತ್ನದಿಂದ ಚುನಾಯಿತ ಪ್ರತಿನಿಧಿಗಳ ಸಹಕಾರದಿಂದ ಸುಮಾರು 1,36,00,000 ರೂಪಾಯಿ ಕಾಮಗಾರಿಗೆ ಮಂಜೂರಾತಿ ದೊರೆತಿದ್ದು, ಗ್ರಾಮಸ್ಥರು ಕಾಮಗಾರಿ ಪೂರ್ಣಗೊಳಿಸಲು ಪ್ರಯತ್ನಿಸಬೇಕೆಂದರು. ಹಂಡ್ಯಾನ್ವಡಿ ಗ್ರಾಮಕ್ಕೆ ನೀರು ಸರಬರಾಜು ಮಾಡಲು ನೀರಿನ ಓವರ್ ಟ್ಯಾಂಕ್ ನಿರ್ಮಾಣದ ಭೂಮಿ ಪೂಜೆ ಸಮಾರಂಭವನ್ನು 75ನೆಯ ಸ್ವತಂತ್ರ ದಿನಾಚರಣೆಯೆಂದು ನೆರವೇರಿಸಲಾಯಿತು. ಚಿಂಚಣಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವಂತಹ ಹಂಡ್ಯಾನ್ವಡಿ ಗ್ರಾಮದಲ್ಲಿ ಜಲಜೀವನ ಮಿಷನ್ ಯೋಜನೆಯಡಿ ಮೇಲ್ಮಟ್ಟದ ಜಲಸಂಗ್ರಹಾಲಯ ಹಾಗೂ ಗ್ರಾಮದ 171 ಮನೆಗಳಿಗೆ ನೀರು ಸರಬರಾಜಕ್ಕಾಗಿ 41,00,000 ರೂಪಾಯಿಯಲ್ಲಿ ಮಂಜೂರಾಗಿದ್ದ ಈ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು. ಈ ಸಂದರ್ಭದಲ್ಲಿ ಮಾತನಾಡಿದ ಗ್ರಾಮ ಪಂಚಾಯಿತಿ ಸದಸ್ಯರಾದ ಹಾಲಪ್ಪ ಮಾದಪ್ಪಗೋಳ್ ಹಾಗೂ ಸುನೀಲ್ ಗೋಣಿಯವರು, ಹಂಡ್ಯಾನ್ವಡಿಯಲ್ಲಿ ಜೆಜೆಎಂಗೆ 41,00,000 ರೂಪಾಯಿ ಮಂಜೂರು ಮಾಡಲಾಗಿದೆ. ಗ್ರಾಮದ ಕನ್ನಡ ಹಿರಿಯ ಶಾಲೆ ಮೈದಾನದ ಅಭಿವೃದ್ಧಿಗಾಗಿ 5,00,000 ರೂಪಾಯಿ, ಶಾಲೆಯಲ್ಲಿ ಶೌಚಾಲಯ ನಿರ್ಮಾಣಕ್ಕಾಗಿ 4,07,000 ರೂಪಾಯಿ, 3 ಕೆರೆ ಅಭಿವೃದ್ಧಿಗೆ 15,00,000 ರೂಪಾಯಿ, ವಿವಿಧ ರಸ್ತೆ ನಿರ್ಮಾಣ ಕಾಮಗಾರಿಗೆ 60,00,000 ರೂಪಾಯಿ ಮಂಜೂರು ಮಾಡಲಾಗಿದೆ. ಅಭಿವೃದ್ಧಿ ಕಾಮಗಾರಿಗಳಿಗೆ ಎಲ್ಲರೂ ಸಹಕರಿಸುವಂತೆ ಸಾರ್ವಜನಿಕರಲ್ಲಿ ವಿನಂತಿಸಿದರು. ಎಲ್ಲರಿಗೂ ನಮಸ್ಕಾರ. ಚಿಂಚಣಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಬರುವ ನಮ್ಮ ಹಂಡ್ಯಾನವಾಡಿ ಗ್ರಾಮದಲ್ಲಿ ಇವತ್ತು ಗ್ರಾಮ ಪಂಚಾಯತಿ ವತಿಯಿಂದ ಮಂಜೂರಾದಂಥ ಅಪ್ರೂವಲ್ ಆದಂಥ ಎಲ್ಲ ಕಾಮಗಾರಿಗಳ ವಿವರವನ್ನು ನಾವು ಇವತ್ತು ನಮ್ಮ ಗ್ರಾಮಸ್ಥರಿಗೆ ನೀಡ್ತಾ ಇದ್ದೇವೆ. ಮೊಟ್ಟ ಮೊದಲನೇದಾಗಿ ಪ್ರಧಾನಮಂತ್ರಿ ಜಲ್ ಜೀವನ್ ಮಿಷನ್ JGM, ಇದರಲ್ಲಿ ನಾವು ಓವರ್ ಟ್ಯಾಂಕ್ ಮೇಲ್ಮಟ್ಟದ ಜಲಸಂಗ್ರಹಾಲಯವನ್ನು ಒಟ್ಟು ಮೇಲ್ಮಟ್ಟದ ಜಲಸಂಗ್ರಹಾಲಯ ಹಾಗೂ 171 ಪ್ರತಿ ಮನೆಗೆ ನೀರಿನ ಕನೆಕ್ಷನ್ ನಳದ ಕನೆಕ್ಷನನ್ನು ಒಟ್ಟು ಅಂದಾಜು ಮೊತ್ತ 41,00,000 ರೂಪಾಯಿಯಲ್ಲಿ ಅದನ್ನು ತೆಗೆದುಕೊಂಡಿರುತ್ತೇವೆ. ಅದರಲ್ಲಿ ಕೇಂದ್ರ ಸರ್ಕಾರ ಹಾಗೂ ರಾಜ್ಯ ಸರ್ಕಾರದ ಅನುದಾನ ಮಂಜೂರಾಗಿರುತ್ತದೆ. ಅದನ್ನು ಸರಿಯಾದ ವೇಳೆಗೆ ನಾವು ಸರಿಯಾದ ವೇಳೆಗೆ ಗುತ್ತಿಗೆದಾರರಿಗೆ ಸೂಚನೆಯನ್ನು ಸಲಹೆಯನ್ನು ಕೊಟ್ಟು ವ್ಯವಸ್ಥಿತ ಗುಣಮಟ್ಟದ ರೀತಿಯಲ್ಲಿ ನಾವು ಅದನ್ನು ಮುಗಿಸಿಕೊಡುತ್ತೇವೆ. ಅದೇ ರೀತಿಯಾಗಿ ನಮ್ಮ ಗ್ರಾಮದಲ್ಲಿ ಕನ್ನಡ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಗ್ರೌಂಡ್ ಲೆವೆಲಿಂಗ್ಗಾಗಿ ನಾವು 5,00,000 ಅಪ್ರೂವಲನ್ನು ಮಾಡ್ಕೊಂಡು ಬಂದಿರ್ತೇವೆ. ಅದೇ ರೀತಿಯಾಗಿ ಕನ್ನಡ ಶಾಲೆಯ ಮಕ್ಕಳಿಗೆ ಶೌಚಾಲಯಕ್ಕಾಗಿ 480,000 ರೂಪಾಯಿಯನ್ನು ಸ್ಯಾಂಕ್ಷನ್ ಮಾಡ್ಕೊಂಡು ಬಂದಿರ್ತೇವೆ. ಅದೇ ರೀತಿಯಾಗಿ ಕೆರೆ ಅಭಿವೃದ್ಧಿಗಾಗಿ ಒಟ್ಟು 3 ಕೆರೆ ಅಭಿವೃದ್ಧಿಗಾಗಿ ತಲಾ 5 ಲಕ್ಷದಂತೆ 15,00,000 ರೂಪಾಯಿಯನ್ನು ನಾವು ಪಂಚಾಯತಿ ವತಿಯಿಂದ ಅಪ್ರೂವಲ್ನ ತೆಗೆದುಕೊಂಡು ಬಂದಿರುತ್ತವೆ. ಅದೇ ರೀತಿಯಾಗಿ ಕನ್ನಡ ಶಾಲೆಯ ಕಾಂಪೌಂಡ್ ಹಾಗೂ ತಂತಿಬೇಲಿ ನಿರ್ಮಾಣಕ್ಕಾಗಿ 480,000 ರೂಪಾಯಿಯನ್ನು ಅಪ್ರೂವಲ್ ಆಗಿ ಮಾಡಿಸಿಕೊಂಡು ಬಂದಿರ್ತೇವೆ. ಅದೇ ರೀತಿಯಾಗಿ ಒಟ್ಟು ಕಾಮಗಾರಿ ನಮ್ಮ ರಸ್ತೆಗಳ ಅಭಿವೃದ್ಧಿಗಾಗಿ 60,00,000. ಅವು ರಸ್ತೆಗಳು ಯಾವ್ಯಾವೆಂದರೆ ನಮ್ಮ ಹಂಡ್ಯಾನವಾಡಿಯಲ್ಲಿ ಹಂಡ್ಯಾನವಾಡಿ ಗ್ರಾಮದ ಬಸಪ್ಪ ಕಣ್ಣನವರ ಮನೆಯಿಂದ ಹೊಲ್ತಿಕೋಡಿ ಕೆರೆವರೆಗೆ ಕಚ್ಚಾ ರಸ್ತೆ ನಿರ್ಮಾಣಕ್ಕಾಗಿ 5,00,000. ಇವೆಲ್ಲ ರೋಡ್ಗಳು ತಲಾ 5,00,000ದಂತೆ ಇವೆಲ್ಲ ರೋಡ್ಗಳನ್ನು ನಾವು ಪಂಚಾಯತಿ ವತಿಯಿಂದ ಅಪ್ರೂವಲ್ ಮಾಡಿಸಿರುತ್ತೇವೆ. ಹಂಡ್ಯಾನವಾಡಿ ಗ್ರಾಮದ ಕಾಶವ ಪ್ರಭು ಮದೇನವರ ಮನೆಯಿಂದ ಅಪ್ಪಸಾಬ್ ಬಿಳಿಗೆ ಮನೆಯವರೆಗೆ ಕಚ್ಚಾ ರಸ್ತೆ ನಿರ್ಮಾಣ. ಹಂಡ್ಯಾನವಾಡಿ ಗ್ರಾಮದ ಹಾಲಪ್ಪ ಬಡ್ಕರ್ ಮನೆಯಿಂದ ಬರ್ಮಾ ಮರುತಿ ಜಿಗನ್ ಮನೆಯವರಿಗೆ ಕಚ್ಚಾ ರಸ್ತೆ ನಿರ್ಮಾಣ. ಹಂಡ್ಯಾನವಾಡಿ ಗ್ರಾಮದ ಜಮಾದಾರ್ ತೋಟದಿಂದ ಹಲ್ಸಿದ್ನಾಥ್ ದೇವಸ್ಥಾನದವರೆಗೆ ಕಚ್ಚಾ ರಸ್ತೆ ನಿರ್ಮಾಣ. ಹಂಡ್ಯಾನವಾಡಿ ಗ್ರಾಮದ ಸಿದ್ದಪ್ಪ ರಾಮು ಸನದಿ ಮನೆಯಿಂದ ನರಸುರಾಮು ಸನದಿ ಮನೆಯವರೆಗೆ ಕಚ್ಚಾ ರಸ್ತೆ ನಿರ್ಮಾಣ. ಅದೇ ರೀತಿಯಾಗಿ ಹಂಡ್ಯಾನವಾಡಿ ಗ್ರಾಮದ ರಾಜೇಂದ್ರ ಪ್ರಭು ಜಿಗನ್ ಮನೆಯಿಂದ ಶಿವಪ್ಪ ಲಕ್ಷ್ಮಣ್ ಮದೇನವರ ಮನೆಯವರಿಗೆ ಕಚ್ಚಾ ರಸ್ತೆ ನಿರ್ಮಾಣ. ಅದೇ ರೀತಿಯಾಗಿ ಹಂಡ್ಯಾನವಾಡಿ ಗ್ರಾಮದ ಬಾಳು ಭೀಮಾ ಬೇಗೆ ಮನೆಯಿಂದ ಬಸವನಗುಡಿಯವರೆಗೆ ಕಚ್ಚಾ ರಸ್ತೆ ನಿರ್ಮಾಣ. ಅದೇ ರೀತಿಯಾಗಿ ಹಂಡ್ಯಾನವಾಡಿ ಗ್ರಾಮದ ಹುಣಸೆ ಮರದಿಂದ ಬಸು ಕಣ್ಣನವರ ಮನೆಯವರಿಗೆ ಕಚ್ಚಾ ರಸ್ತೆ ನಿರ್ಮಾಣ. ಅದೇ ರೀತಿಯಾಗಿ ಹಂಡ್ಯಾನವಾಡಿ ಗ್ರಾಮದ ಬಸು ಕಣ್ಣನವರ ಮನೆಯಿಂದ ದೋಣಿಯಾಳದವರಿಗೆ ಕಚ್ಚಾ ರಸ್ತೆ ನಿರ್ಮಾಣ. ಮತ್ತು ಹಂಡ್ಯಾನವಾಡಿ ಗ್ರಾಮದ ಹಲ್ಸಿದ್ನಾಥ್ ದೇವಸ್ಥಾನದಿಂದ ಅಪ್ಪಸಾಬ್ ರಾಮ ಜಿಗನ್ ಇವರ ಮನೆಯವರಿಗೆ ಕಚ್ಚಾ ರಸ್ತೆ ನಿರ್ಮಾಣ. ಹಂಡ್ಯಾನವಾಡಿ ಗ್ರಾಮದ ಹಲ್ಸಿದ್ನಾಥ್ ದೇವಸ್ಥಾನದಿಂದ ಭೀಮಾ ಮಾರುತಿವರೆಗೆ ಇವರ ಜಮೀನವರಿಗೆ ಕಚ್ಚಾ ರಸ್ತೆ ನಿರ್ಮಾಣ. ಅದೇ ರೀತಿಯಾಗಿ ಕಾಗರಕೋಡಿಯಿಂದ ಸೀಮಿಕೋಡಿವರೆಗೂ ಒಂದು ರಸ್ತೆಯ ಕಚ್ಚಾ ರಸ್ತೆ ನಿರ್ಮಾಣವನ್ನು ನಾವು ಅಪ್ರೂವಲನ್ನಾಗಿ ಮಾಡ್ಕೊಂಡು ಬಂದಿರ್ತೇವೆ. ಅದೇ ರೀತಿಯಾಗಿ ಹಂಡ್ಯಾನವಾಡಿಯ ಸರ್ವ ಗ್ರಾಮಸ್ಥರಿಗೆ ತಿಳಿಸುವುದೇನೆಂದರೆ ನಮ್ಮ ನಿಫ್ಫಾಣಿ ಮುಧೋಳ್ ಮುಖ್ಯ ರಸ್ತೆಯಿಂದ ನಮ್ಮ ಹಂಡ್ಯಾನವಾಡಿ ಗ್ರಾಮಕ್ಕೆ ನಾವು ಸಂಸದರ ಒಂದು ನಿಧಿಯಲ್ಲಿ ಸಂಸದರ ಒಂದು ಫಂಡ್ನಲ್ಲಿ ಒಂದು ರೋಡನ್ನು ಸ್ಯಾಂಕ್ಷನ್ ಮಾಡಿಸಿ ಈಗಾಗಲೇ ಎಸ್ಟಿಮೇಟ್ ಆಗಿದೆ. ಮಳೆಗಾಲ ಇದ್ದ ಕಾರಣ ಮಳೆ ಒಂದು ಸ್ವಲ್ಪ ಕಡಿಮೆ ಆದ ತಕ್ಷಣ ನಾವು ಆ ಮುಖ್ಯ ರಸ್ತೆಯನ್ನು ಕೂಡ
ಶುರು ಮಾಡ್ತಾ ಇದ್ದೀವಿ ತಾವೆಲ್ಲರೂ ಕೂಡ ಅದಕ್ಕೆ ಸಹಕಾರ ಮಾಡಬೇಕು ಒಟ್ಟು ಕಾಮಗಾರಿ ನಮ್ಮೂರಿಗೆ ಇವತ್ತು 41 ಲಕ್ಷ ಜೆಜಿಎಂ ಹಾಗೂ 95 ಲಕ್ಷ ಒಂದು ಅಪ್ರೂವಲ್ ಅನ್ನು ತೆಗೆದುಕೊಂಡು ಇಷ್ಟು ಕಾಮಗಾರಿ ನಮ್ಮೂರಿಗೆ ಬಂದಿದೆ ದಯಮಾಡಿ ಎಲ್ಲ ಹಂಡೆನವಡಿಯ ಗುರು ಹಿರಿಯರಲ್ಲಿ ಯುವಕರಲ್ಲಿ ತಾಯಂದಿರಲ್ಲಿ ಪ್ರತಿ ಒಂದು ಮನುಷ್ಯನಲ್ಲಿ ಕೂಡ ನಾವು ಕಳಕಳಿಯಿಂದ ಬೇಡಿಕೊಳ್ತೇವೆ ಪ್ರತಿಯೊಬ್ಬ ಪ್ರತಿ ಜನರಲ್ಲಿ ನಾವು ಮನವಿಯನ್ನು ಕೈ ಮುಗಿದು ಮನವಿ ಮಾಡ್ಕೊಳ್ತೇವೆ ತಾವೆಲ್ಲರಿಗೂ ಒಂದು ಸಹಕಾರ ಮನೋಭಾವದಿಂದ ಇದರಲ್ಲಿ ಯಾವುದೇ ಪಕ್ಷಪಾತ ಯಾವುದೇ ರೀತಿಯ ಅಭಿವೃದ್ಧಿ ಕಾರ್ಯದಲ್ಲಿ ಯಾರು ನಾವೆಲ್ಲರೂ ಕೂಡ ಕಾಂಗ್ರೆಸ್ ಬಿಜೆಪಿ ಯಾವುದೇ ಪಕ್ಷ ಬೇಡ ನಾವೆಲ್ಲರೂ ಒಂದಾಗಿ ನಮ್ಮ ಗ್ರಾಮದ ಅಭಿವೃದ್ಧಿಗಾಗಿ ನಾವು ಪ್ರಾಮಾಣಿಕವಾಗಿ ಈ ಪ್ರಯತ್ನ ಮಾಡೋಣ ನಾವೆಲ್ಲರೂ ಕೂಡ ನಾವು ಪ್ರಾಮಾಣಿಕವಾಗಿ ಈ ಎಲ್ಲ ಕಾಮಗಾರಿಗಳನ್ನು ತಾವೆಲ್ಲರೂ ಸೇರಿಕೊಂಡು ಈ ಕಾಮಗಾರಿಗಳನ್ನು ನಾವು ಪಂಚಾಯತಿಯಿಂದ ಬಂದಂಥ ಕಾಮಗಾರಿಯನ್ನು ನಾವೆಲ್ಲರೂ ಕೂಡ ವ್ಯವಸ್ಥಿತವಾಗಿ ಗುಣಮಟ್ಟದಿಂದ ನಾವೆಲ್ಲ ಮಾಡ್ಕೊಳ್ಳೋಣ ಯಾರು ಕೂಡ ತಕರಾರು ಮಾಡಬಾರ್ದು ತಕರಾರು ಮಾಡಿದರೆ ಈ ಎಲ್ಲ ಕೆಲಸಗಳು ಕೂಡ ಅಲ್ಲೇ ನಿಂತು ಬಿಡ್ತವೆ ದಯಮಾಡಿ ನಿಮ್ಮೆಲ್ಲರಿಗೂ ನಾವು ಚಿಕ್ಕವರಿಂದ ಹಿಡಿದು ದೊಡ್ಡವರಿಗೂ ಕೂಡ ನಾವು ಮನವಿಯನ್ನು ಮಾಡ್ಕೊಳ್ತೇವೆ ತಮ್ಮೆಲ್ಲರಲ್ಲಿ ಕೈ ಮುಗಿದು ಕೇಳ್ತೇವೆ ಪ್ರತಿಯೊಂದು ಕೆಲಸ ಆಗ್ತದೆ ತಾವೆಲ್ಲರೂ ಸಹಕಾರ ಇದ್ದರೆ ಮಾತ್ರ ಆ ಕೆಲಸ ಆಗ್ತದೆ ದಯಮಾಡಿ ಮತ್ತೊಮ್ಮೆ ಮುಗಿದೊಮ್ಮೆ ತಮ್ಮೆಲ್ಲರಲ್ಲಿ ಕೈ ಮುಗಿದು ಕೇಳ್ತೇವೆ ತಾವು ಎಲ್ಲರೂ ಸಹಕಾರ ಪಡಬೇಕು ಇದೇನೇ ಕಚ್ಚಾ ರಸ್ತೆ ನಿರ್ಮಾಣ ಆದ ತಕ್ಷಣ ನಮಗೆ ಎಷ್ಟು ಸಾಧ್ಯ ಆಗ್ತದೆ ಅಷ್ಟು ನಾವು ಸಿಸಿ ರೋಡ್ ಹಾಕುವಂತ ಒಂದು ಯೋಜನೆಯನ್ನು ಹೊಂದಿರುತ್ತೇವೆ ಈ ಕಚ್ಚಾ ರಸ್ತೆ ನಿರ್ಮಾಣ ಆದ ಕೂಡಲೇ ಅದರ ಮೇಲೆ ಸಿಸಿ ರೋಡ್ ಅಂದ್ರೆ ಸಿಮೆಂಟ್ ಕಾಂಕ್ರೀಟ್ ರೋಡ್ ಮಾಡಿದ್ರೆ ಮಳೆಗಾಲದಲ್ಲಿ ಮಟ್ಟಿ ಕಡೆ ಹೋಗಬೇಕಾದ್ರೆ ಎಲ್ಲ ಕಡೆ ಒಂದು ರಾಡಿ ಇಂತ ಒಂದು ಪರಿಸ್ಥಿತಿ ಇದೆ ಈ ಮುಂದೆ ಬರತಕ್ಕಂತ ದಿನಮಾನದಲ್ಲಿ ಕಚ್ಚಾ ರಸ್ತೆಯನ್ನು ನಿರ್ಮಾಣ ಮಾಡಿಕೊಂಡು ಅದರ ಮೇಲೆ ಸಿಸಿ ರೋಡ್ ಹಾಕುವಂತ ಯೋಜನೆಯನ್ನು ನಾವು ಹಾಕಿಕೊಂಡಿರ್ತೇವೆ ಅದೇ ರೀತಿಯಾಗಿ ನೀರಿನ ವ್ಯವಸ್ಥೆಯಾಗಿ ಒಂದು ಬೋರ್ ಅನ್ನು ಕೂಡ ಅಪ್ರೂವಲ್ ಆಗಿ ಮಾಡ್ಕೊಂಡು ಬರ್ತಾ ಇದ್ದೇವೆ ಇನ್ನು ಮುಂದಿನ ದಿನಗಳಲ್ಲಿ ನಮ್ಮ ಕಡೆ ಆದಂತ ಎಷ್ಟು ಸಾಧ್ಯ ಆಗುತ್ತಿತ್ತು ಅಷ್ಟು ಪ್ರಾಮಾಣಿಕ ಪ್ರಯತ್ನವನ್ನ ಮಾಡಿ ನಿಸ್ವಾರ್ಥದಿಂದ ಗ್ರಾಮದ ಅಭಿವೃದ್ಧಿಗೆ ನಾವೆಲ್ಲರೂ ಬದ್ಧರಿದ್ದೇವೆ ತಾವೆಲ್ಲರೂ ಸಹಕಾರ ಮಾಡ್ತೇವೆ ಅಂತ ನಮ್ಮ ಮೇಲೆ ನಮ್ದು ವಿಶ್ವಾಸ ಇದೆ ತಾವೆಲ್ಲರೂ ಸಹಕಾರ ಮಾಡ್ಬೇಕಂತ ತಮ್ಮಲ್ಲಿ ಕೈ ಮುಗಿದು ಕೇಳಿ ಮತ್ತೊಮ್ಮೆ ಮಗದೊಮ್ಮೆ ತಮಗೆಲ್ಲರಿಗೂ ಕೂಡ ಧನ್ಯವಾದ ಅಭಿನಂದನೆಗಳನ್ನು ತಿಳಿಸ್ತಾ ತಾವು ಸಹಕಾರ ಕೋರ್ತೇನಂತ ಭಾವಿಸಿ ಇಲ್ಲಿಗೆ ಈ ಪ್ರೆಸ್ ಮೀಟ್ ಅನ್ನು ಮುಗಿಸ್ತಾ ಇದ್ದೇನೆ ಧನ್ಯವಾದ ಈ ಸಂದರ್ಭದಲ್ಲಿ ಗ್ರಾಮದ ಹಿರಿಯರು ಹಾಗೂ ಗ್ರಾಮಸ್ಥರು ಉಪಸ್ಥಿತರಿದ್ದರು